बीजापुर नगर में अभिवृद्धि नहीं हुई, संयुक्ता पाटिल का बयान। आज बीजापुर शहर में मीडिया को संबोधित करते हुए कांग्रेस नेत्री और 2023 विधानसभा इलेक्शन की बीजापुर से कांग्रेस टिकट की आकांक्षी संयुक्ता पाटिल ने बात करते हुए कहा कि बीजापुर में अभिवृद्धि रुकी हुई है। मैं बीजापुर शहर मत क्षेत्र की आकांक्षी के तौर पर एप्लीकेशन दायर की हूँ। मैं शहर में पैदा होकर यहीं पली बड़ी हूँ। मैं अपने पैदाइशी शहर की अभिवृद्धि करना चाहती हूं, इसीलिए पार्टी के नेता सिद्धरामैया, डीके शिवकुमार, एआईसीसी के अध्यक्ष मल्लिकार्जुन खड़गे का आशीर्वाद मुझ पर है, इसीलिए मुझे टिकट मिलने का पूरा भरोसा है, कहा संयुक्ता पाटिल ने। सर नानु सरी कांग्रेस पक्षद ಒಂದು ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಿಜಾಪುರ ನಗರ ಸಿಟಿ ಟಿಕೆಟ್ಗೆ ನಾನು ಆಕಾಂಕ್ಷಿಯಾಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಸಲ್ಲಿಸಿದ್ದೀನಿ ರೀ ಸರ್. ಅದರ ಮೂಲ ಉದ್ದೇಶ ಏನು ಅಂತಂದರೆ ನಾನು ಬಿಜಾಪುರ ಸಿಟಿ ನಾನು ಹುಟ್ಟಿ ಬೆಳೆದಂತಹ ಊರು. ಸೊ ಇಲ್ಲಿಯ ಜನರಿಗೆ ನಾನು ಉತ್ತಮವಾಗಿರುವಂತಹ ಆಡಳಿತವನ್ನು ಕೊಡಬಹುದು, ಇಲ್ಲಿ ಜನರಿಗೆ ನಾನು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡಿದ್ದೀನಿ. ನಾನು ಬಹಳ ಯಂಗ್ ಇದ್ದೀನಿ, ಐ ಆಮ್ ಓನ್ಲಿ 28 ಮಹಿಳೆ ಆಗಿದ್ದೀನಿ. ನನಗೆ ಹೆಚ್ಚಾನೆಚ್ಚಾಗಿ ಮಹಿಳೆಯರ ಜೊತೆ ಕೆಲಸ ಮಾಡಿರುವಂತಹ ಅಭ್ಯಾಸವಿದೆ. ಅದ್ರ ಜೊತೆ ಜೊತೆಯಾಗಿ ನಾನು ಒಬ್ಬ ಲಾ ಗ್ರ್ಯಾಜುಯೇಟ್ ಆಗಿ ಎಜುಕೇಟೆಡ್ ಪರ್ಸನ್ ಆಗಿ ಈ ಊರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಹುಟ್ಟು ಬೆಳೆದಂತಹ ಊರಿನಲ್ಲಿರುವಂತಹ ಜನರಿಗೆ ನಾನು ಏನಾದರೂ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇವತ್ತು ಬಿಜಾಪುರ ಸಿಟಿಗೆ ಟಿಕೆಟ್ ಹಾಕಿದ್ದೀನಿ, ಆಕಾಂಕ್ಷಿಯಾಗಿ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ. ಅದ್ರ ಜೊತೆ ಜೊತೆಯಾಗಿ ಬಿಜಾಪುರ ನಗರ ಸಿಟಿ ಬಹಳ ಒಂದು ಪೊಟೆನ್ಷಿಯಲ್ ಇರುವಂತಹ ಸಿಟಿ, ಇಲ್ಲಿನೂ ಡೆವಲಪ್ಮೆಂಟ್ಗೆ ತುಂಬ ತುಂಬ ಪೊಟೆನ್ಷಿಯಲ್ ಇದೆ. ಅದನ್ನು ಟ್ಯಾಪ್ ಮಾಡಿ ಅದನ್ನು ಕರೆಕ್ಟಾಗಿ ಉಪಯೋಗಿಸುವಂಥ ಒಬ್ಬ ನಾಯಕರು ಇಲ್ಲಿ ಬೇಕಾಗಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಬಿಜಾಪುರ ಸಿಟಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಸರ್. ಸೊ ಐ ಹೋಪ್ ಪಕ್ಷ ನನಗೊಂದು ಅವಕಾಶ ಕೊಡುತ್ತೆ. ಎಲ್ಲಿ ಏನೇ ಪಕ್ಷದ ನಿರ್ಧಾರ ಆದ್ರೂ ಕೂಡ ನಾನು ಯಾವತ್ತಿದ್ರೂ ಪಕ್ಷದ ಜೊತೆ ಪಕ್ಷದ ಅಭ್ಯರ್ಥಿಗೋಸ್ಕರ ನಾನು ಇಲ್ಲಿ ಕೆಲಸ ಮಾಡ್ತೀನಿ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಸರ್. ಅದು ನನಗೆ ಗೊತ್ತಿಲ್ಲ ಸರ್, ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ದಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ಪಾರ್ಟಿ ಹೈಕಮಾಂಡ್. ಅಲ್ಲಿರುವಂತಹ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು, ಡಿ ಕೆ ಸರ್ ಅವರು, ಖರ್ಗೆ ಅವರು, ಅವರೆಲ್ಲರೂ ಕೂಡ ಅವರಲ್ಲೇ ಒಂದು ಸಮಾಲೋಚನೆ ಮಾಡಿ ಅವರೊಂದು ತರ್ಕ ಮಾಡಿ ಪಕ್ಷಕ್ಕೇನು ಎಲ್ಲರಿಗಿಂತಲೂ ಒಳ್ಳೆ ಸ್ಟ್ರಾಟಜಿ ಇರುತ್ತೋ ಆ ಒಂದು ಸ್ಟ್ರಾಟಜಿಯ ಪ್ರಕಾರ ಅವರು ನಿರ್ಣಯ ತಗೊತಾರೆ. ಅವ್ರು ಯಾವುದೇ ನಿರ್ಣಯ ತಗೊಂಡ್ರೂ ಕೂಡ ನಾವೆಲ್ಲರೂ ಕೂಡ ಎಲ್ಲ ಪಕ್ಷದ ನಾನಾಗಿರ್ಬೋದು ಅಥವಾ ಬೇರೆ ಯಾವುದೇ ಅಭ್ಯರ್ಥಿ ಆಗಿರ್ಬೋದು, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಗೋಸ್ಕರ ಶ್ರಮಿಸ್ತೀವಿ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಸರ್.